ಇನ್ನು ಮುಂದಿನ ಸುದ್ದಿ ಇದೊಂದು ರೀತಿ ವಿಚಿತ್ರ ಏನಪ್ಪ ಅಂದರೆ ಒಂದು ಕಡೆ ಸಿ ಎಮ್ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾ ಇದ್ದರೆ ಈ ವೇಳೆ ಭದ್ರತಾ ಲೋಪ ಆಗಿದೆ ವಿಧಾನಸೌಧಕ್ಕೆ ಅದರಲ್ಲೂ ಕೂಡ ಶಾಸಕರು ಕೂರುವಂಥ ಸ್ಥಳಕ್ಕೆ ಶಾಸಕರನ್ನು ಬಿಟ್ಟರೆ ಯಾರು ಯಾರು ಹೋಗಲ್ಲ ಯಾರು ಕೂತ್ಕೊಳ್ಳೋದು ಇಲ್ಲ ಹಿಂದೆ ಈ ಥರ ಆಗಿದ್ದ ಘಟನೆಗಳು ತುಂಬಾ ತುಂಬ ವಿರಳ ಆದರೆ ಇವತ್ತು ವಿಧಾನಸೌಧದಲ್ಲಿ ಆ ರೀತಿ ಆಗಿದೆ ಶಾಸಕರಲ್ಲದ ವ್ಯಕ್ತಿಯೊಬ್ಬ ವಿಧಾನಸೌಧವನ್ನು ಪ್ರವೇಶ ಮಾಡಿದ್ದಾನೆ ವಿಧಾನಸಭೆಯನ್ನೇ ಪ್ರವೇಶವನ್ನು ಮಾಡಿದ್ದಾನೆ ಅಲ್ಲದೆ ಬಜೆಟ್ ಮಂಡನೆ ವೇಳೆ ಸುಮಾರು ಹದಿನೈದು ನಿಮಿಷಗಳ ಕಾಲ ದೇವದುರ್ಗ ಶಾಸಕಿ ಕರೆಮ್ಮ ಅವರ ಆಸನದಲ್ಲಿ ಆ ವ್ಯಕ್ತಿ ಕುಳಿತುಕೊಂಡಿದ್ದಾರೆ ಇದನ್ನು ಗಮನಿಸಿದ ಜೆ ಡಿ ಎಸ್ ಶಾಸಕ ಶರಣ್ಗೌಡ ಕಂದ್ಕೂರು ಅವರಿಗೆ ಒಂದು ರೀತಿ ಅನುಮಾನ ಬಂದಿದೆ ಶಾಸಕರಿಗೆ ಶರಣಗೌಡರಿಗೆ ಯಾರು ಇವರು ಅಂತ ಸ್ವಲ್ಪ ಡೌಟ್ ಬಂದಿದೆ ಅಲ್ಲಿ ಜಿ ಟಿ ದೇವೇಗೌಡರು ಇದ್ದರಂತೆ ಅವ್ರನ್ನ ಕೇಳಿದ್ದಾರೆ ಯಾರು ಗೊತ್ತಾಗಿರು ಅಂತ ಅವರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕೂಡಲೇ ಶರಣ್ಗೌಡ ಕುಂದ್ಕೂರು ಹೋಗಿ ಸ್ಪೀಕರ್ ಖಾದರ್ ಅವರಿಗೆ ಈ ವಿಷಯವನ್ನು ತಿಳಿಸಿದರೆ ಅವ್ರಿಗೆ ಗಮನಕ್ಕೆ ತಂದಿದ್ದಾರೆ ಆದರೆ ಅಷ್ಟರೊಳಗೆ ಆ ಅನಾಮಿಕ ವ್ಯಕ್ತಿ ಅಲ್ಲಿಂದ ನಾಪತ್ತೆ ಆಗಿದ್ದಾನೆ ಒಂದು ರೀತಿ ಪ್ಯಾನಿಕ್ ಆಗೋಯ್ತು ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ಅದಾದಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಬಳಿಕ ಆ ಒಂದು ವ್ಯಕ್ತಿಯನ್ನು ಪೊಲೀಸರು ಪರಿಶೀಲನೆ ಮಾಡಿ ವಿಚಾರಣೆಯನ್ನು ಮಾಡಿದ್ರು ಕೊನೆಗೂ ಸಿಕ್ಕಿಬಿದ್ದ ಆ ವ್ಯಕ್ತಿ ಆ ಅನಾಮಿಕ ವ್ಯಕ್ತಿಯನ್ನು ಪೊಲೀಸರು ಪತ್ತೆ ಮಾಡಿ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ರು ಅವ್ರ ಹೆಸರು ತಿಪ್ಪೇರುದ್ರ ಅಂತ ಎಪ್ಪತ್ತೆರಡು ವರ್ಷ ವಯಸ್ಸು ಚಿತ್ರದುರ್ಗದವರು ಸೊ ಅಂತ ಗೊತ್ತಾಗಿದೆ ತಿಪ್ಪೇರುದ್ರ ಸದನದೊಳಗೆ ಪ್ರವೇಶಿಸುವ ವೇಳೆ ಮಾರ್ಷಲ್ಗಳು ವಿಚಾರಣೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ತಿಪ್ಪೇದುರ ಶಾಸಕ ಎನ್ ವೈ ಗೋಪಾಲಕೃಷ್ಣ ಮೊಳ್ಕಲ್ಮೂರು ಶಾಸಕರು ನಾನು ಎನ್ ವೈ ಗೋಪಾಲಕೃಷ್ಣ ಹೆಸರು ಅಂತೇಳಿ ಮಾರ್ಷಲ್ಗಳಿಗೆ ಅವಾಜ್ ಹಾಕಿ ಸದನಕ್ಕೆ ಪ್ರವೇಶ ಮಾಡಿದ್ದಂತೆ ಜೊತೆಗೆ ಒಂದು ಬ್ಯಾಗನ್ನು ಕೂಡ ತಂದಿದ್ದ ಅನ್ನೋದು ಪೊಲೀಸ್ ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಇನ್ನು ಜಂಟಿ ಪೊಲೀಸ್ ಆಯುಕ್ತ ಶರಣಪ್ಪ ಅವರು ತಿಪ್ಪೇರುದ್ರ ವಿಧಾನಸೌಧಕ್ಕೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ತೀವ್ರ ವಿಚಾರಣೆಯನ್ನು ಮಾಡಿದ್ರು ಮತ್ತಷ್ಟು ನೋಡ್ಬೇಕು ಯಾಕೆ ಬಂದಿದ್ರು ಏನು ಅನ್ನೋದು ವಿಚಾರಣೆ ಬಳಿಕ ಗೊತ್ತಾಗುತ್ತೆ ಸದ್ಯಕ್ಕೆ ಭದ್ರತಾ ಲೋಪ ಅನ್ನೋದು ಕನ್ಫರ್ಮು ಎನ್ ವೈ ಗೋಪಾಲಕೃಷ್ಣ ಅವರ ಹೆಸರು ಹೇಳಿಕೊಂಡು ಹೋಗಿ ಕರಮ್ಯ ಅವರ ಸೇ ಕೂತ್ಕೊಂಡಿದ್ದಾರೆ ಅಂದರೆ ಸೊ ಎಷ್ಟರ ಮಟ್ಟಿಗೆ ಆ ವ್ಯಕ್ತಿ ಮೂರ್ಖರನ್ನಾಗಿ ಮಾಡಿದ್ದಾರೆ ನಿಜಕ್ಕೂ ಕೂಡ ಭದ್ರತಾ ಲೋಪ ಹೇಗೆ ವಿಧಾನಸೌಧಕ್ಕೆ ಒಳಗಡೆ ಪ್ರವೇಶ ಮಾಡಿ ಅದಾದಮೇಲೆ ವಿಧಾನಸಭೆಗೆ ಬಂದು ಎಮ್ ಎಲ್ ಎಲ್ಲ ಕೂತ್ಕೊಳ್ಳೋದಿದೆಯಲ್ಲ ಏನು ಧೈರ್ಯನ ಏನೋ ಯಾಕೆ ಬಂದಿದ್ರು ಏನು ನೋಡೋಣ ಮತ್ತಷ್ಟು ಮಾಹಿತಿ ವೆಯ್ಟ್ ಮಾಡ್ತಿದ್ದೀವಿ ಮೇಲೆ ನಿಮಗೆ ಕಂಡಿದ್ದವ್ರು ಕೂಡ ತಲ್ಪ್ಸೋ ಕೆಲಸವನ್ನು ಮಾಡ್ತೀವಿ ಎಸ್ ಇದಿಷ್ಟು ಬಜೆಟ್ ವಿಚಾರ ಮತ್ತೊಂದು ಬಜೆಟ್ ಸುದ್ದಿ ಏನಾರಪ್ಪ ಅಂದರೆ